ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಹೊಸ ವೀಡಿಯೋನ ತಪ್ಪದೇ ನೋಡಲು ಇಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಗೊತ್ತಿರುವಂತೆಯೇ ನಿನ್ನೆ ತಾನೇ RCB ವರ್ಸಸ್ ಪಂಜಾಬ್ ಒಂದು ದೊಡ್ಡ ಮ್ಯಾಚ್ ನಡೆದಿದೆ. ಆ ಮ್ಯಾಚ್ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಇದು RCBಗೆ ಗೆಲ್ಲಲೇಬೇಕಾದ ಒಂದು ಮ್ಯಾಚ್ ಆಗಿತ್ತು. ಆ ಮ್ಯಾಚಿನಲ್ಲಿ ವಿರಾಟ್ ಕೊಹ್ಲಿಯವರ ಹೆಂಡತಿಯಾದಂತಹ ಅನುಷ್ಕಾ ಶರ್ಮಾ ಕೂಡ ಬಂದಿದ್ದರು. ಅವರು ಪೂರ್ತಿ ಮ್ಯಾಚನ್ನು ವೀಕ್ಷಿಸುತ್ತಾ ಅಲ್ಲೇ ಕುಳಿತುಕೊಂಡಿದ್ದರು. ಆ ಸಮಯದಲ್ಲಿ ಎಲ್ಲವೂ ವಿರಾಟ್ ಕೊಹ್ಲಿಯವರು ಅಂದುಕೊಂಡಂತೆಯೇ ನಡೆಯುತ್ತಿತ್ತು. ಟಾಸ್ ಕೂಡ ರಾಯಲ್ ಚಾಲೆಂಜರ್ಸ್ ಅವರೇ ಗೆದ್ದರು. ಅವರು ಟಾಸ್ ಗೆದ್ದು ಬೌಲಿಂಗ್ ಮಾಡಲು ಇಚ್ಛಿಸಿದರು. ತದನಂತರ ಆಪೋನೆಂಟ್ ತಂಡದವರಿಗೆ ಕಡಿಮೆ ರನ್ನಿನಿಂದ ಆಲ್ ಔಟ್ ಮಾಡಿದರು. ತುಂಬ ಒಂದು ಈಸಿಯ ಮ್ಯಾಚನ್ನು ಆಡಿಕೊಳ್ತಾ ಬಂದರು. ಆದರೆ ಬ್ಯಾಟಿಂಗ್ ವಿಷಯ ಬಂದಾಗ ವಿರಾಟ್ ಕೊಹ್ಲಿಯವರು ಪ್ರಾರಂಭದಲ್ಲಿ ಒಂದು ಒಳ್ಳೆಯ ಫಾರ್ಮ್ನಲ್ಲಿ ಇದ್ದಾರೆ ಎಂದು ಕಂಡರು. ಆದರೆ ವಿರಾಟ್ ಕೊಹ್ಲಿಯವರು 15 ಬಾಲಿಗೆ 21 ರನ್ನನ್ನು ಹೊಡೆದಿದ್ದರು. ತದನಂತರ ಮುಂದಿನ ಹೊಸ ಓವರ್ ಬಂದಾಗ 17 ವರ್ಷದ ಅಫ್ಘಾನಿಸ್ತಾನದ ಒಬ್ಬ ಹುಡುಗ ಮುಜೀಮ್ ಅವರು ಬಂದು ಬೌಲಿಂಗ್ ಮಾಡಿದರು. ಆ ಬಾಲ್ನಿಂದ ಅವರು ಒಂದು ಮ್ಯಾಜಿಕ್ ಬಾಲ್ ಅನ್ನು ಹಾಕಿ ವಿರಾಟ್ ಕೊಹ್ಲಿಯವರಿಗೆ ಕ್ಲೀನ್ ಬೋಲ್ಡ್ ಅನ್ನು ಮಾಡಿದರು. ಕಾಮೆಂಟ್ರಿ ಕೊಡುವಂಥವರು ಮತ್ತು ಉಳಿದ ಪ್ರೇಕ್ಷಕರೆಲ್ಲ ಎಂಥ ಒಂದು ಒಳ್ಳೆಯ ಬಾಲ್, ಮ್ಯಾಜಿಕ್ ಬಾಲನ್ನೇ ಈ ಹುಡುಗ ಹಾಕಿದ್ದಾನೆ ಎಂದು ಯೋಚಿಸುತ್ತಿದ್ದರೆ, ಅಲ್ಲಿ ಕುಳಿತಿದ್ದ ಅನುಷ್ಕಾ ಶರ್ಮಾ ಅವರು ತಮ್ಮ ಪತಿದೇವರು ಔಟ್ ಆಗಿದ್ದನ್ನು ನೋಡಿ ಒಂದು ಕ್ಷಣ ಸ್ಟನ್ ಆಗಿಬಿಟ್ಟರು. ಆದರೆ ತದನಂತರ ಮುಜೀಬ್ ರೆಹಮಾನ್ ಅವರಿಗೆ ಚೀರ್ ಮಾಡಲು ಚಪ್ಪಾಳೆ ಕೂಡ ಹೊಡಿತಾರೆ. ಆದರೆ ಮದುವೆಯಾದ ನಂತರ ಅನುಷ್ಕಾ ಶರ್ಮಾ ಅವರು ವಿರಾಟ್ ಕೊಹ್ಲಿಯನ್ನು ಮೊದಲ ಬಾರಿ IPL ಆಡುತ್ತಿರುವುದನ್ನು ನೋಡುತ್ತಿದ್ದಾರೆ. ವಿರಾಟ್ ಕೊಹ್ಲಿಯವರು ತುಂಬ ಕಡಿಮೆ ರನ್ಸಿನಿಂದ ಔಟ್ ಆಗಿದ್ದಾರೆ. ಎಷ್ಟೇ ಆಗಲಿ, ಅನುಷ್ಕಾ ಶರ್ಮಾರವರಿಗೆ ತನ್ನ ಗಂಡ ಔಟ್ ಆಗಿದ್ದನ್ನು ನೋಡಿ ಸ್ವಲ್ಪ ಬೇಸರ ಕೂಡ ಆಗೇ ಇರುತ್ತೆ. ಅವರ ಕಣ್ಣಿನಲ್ಲಿ ಒಂದಿಷ್ಟು ನೀರು ಕೂಡ ಕಂಡಂತೆ ಆಗಿದೆ. ಆದ ಕಾರಣ ಅನುಷ್ಕಾ ಶರ್ಮಾ ಅವರು ಕೊಂಚ ಬೇಸರವಾಗಿದ್ದಾರೆ. ಆದರೆ RCB ಮ್ಯಾಚ್ ಗೆದ್ದಿರುವ ಕಾರಣ ಅವರು ತುಂಬಾ ಖುಷಿಯಾಗಿದ್ದಾರೆ. ಒಟ್ಟಿನಲ್ಲಿ ಏನೇ ಆಗಲಿ, ಇದೇ ರೀತಿ ಎಲ್ಲಾ ಮ್ಯಾಚಸ್ ಅನ್ನು RCB ಅವರು ಗೆದ್ದುಕೊಂತ ಹೋಗಲಿ, ಗೆದ್ದು ಕೊನೆಯ ಕಪ್ ಕೂಡ ನಮ್ದೇ ಆಗಲಿ ಎಂಬುದೇ ಇಡೀ ಕರ್ನಾಟಕದವರ ಆಸೆ. ನಿಮ್ಗೇನನ್ಸುತ್ತೆ, RCB ಈಗ ಫೈನಲ್ ಮ್ಯಾಚ್ ಗೆದ್ದು ಈ ಸತಿ ಕಪ್ ನಮ್ದೇ ಆಗಬೇಕು ಎಂದೆನಿಸಿದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಈ ಸಲ ಕಪ್ ನಮ್ದೇ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡಿ, ಮತ್ತೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಒಡನೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ಧನ್ಯವಾದಗಳು, ಶುಭ ದಿನ.